ನಮಸ್ತೆ. ಈಸಿ ಆಯುರ್ವೇದ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ಡಾಕ್ಟರ್ ಜನಾರ್ದನ ವಿ ಹೆಬ್ಬಾರ್. ಇಂದಿನ ಪ್ರಶ್ನೆ, ಶರೀರದಲ್ಲಿ ಉಷ್ಣತೆಯನ್ನು ಹೆಚ್ಚಿಸದೆಯೇ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದು ಹೇಗೆ? ಜೀರ್ಣಶಕ್ತಿ ತುಂಬ ಕಡಿಮೆ ಇದ್ದರೆ ಜೀರ್ಣಶಕ್ತಿಯನ್ನು ಉತ್ತೇಜಿಸಲು ಕರಿಮೆಣಸು, ಹಿಪ್ಪಲಿ, ಶುಂಠಿ, ಚಿತ್ರಕ, ಹಿಂಗು ಮುಂತಾದ ಮಸಾಲೆ ಪದಾರ್ಥಗಳನ್ನು ಬಳಸಲಾಗುತ್ತೆ. ಇವು ಜೀರ್ಣಕ್ರಿಯೆಯ ಶಕ್ತಿಯನ್ನು ಸುಧಾರಿಸುತ್ತವೆ, ಆದರೆ ದೇಹದಲ್ಲಿ ಪಿತ್ತವನ್ನು ಮತ್ತು ಉಷ್ಣತೆಯನ್ನು ಹೆಚ್ಚಿಸುವ ಅಪಾಯ ಈ ಸ್ಪೈಸಸ್ಗಳಲ್ಲಿ ಇರುತ್ತೆ. ಜೀರ್ಣಕ್ರಿಯೆಯ ಶಕ್ತಿ ಕಡಿಮೆಯಾಗಿ ರೋಗಿಗೆ ಶುಂಠಿ, ಕರಿಮೆಣಸು ಮುಂತಾದ ಮಸಾಲೆಗಳನ್ನು ಸಹಿಸಲಾಗದಿದ್ದರೆ ಏಲಕ್ಕಿ, ಜೀರಿಗೆ, ಮೆಂತ್ಯ, ಸೋಂಪು ಬೀಜ, ಅಜಮೋದ ಮುಂತಾದ ಸೌಮ್ಯ ಮಸಾಲೆಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಈ ಸೌಮ್ಯ ಮಸಾಲೆ ಪದಾರ್ಥಗಳು ಪಿತ್ತದೋಷವನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ಹೆಚ್ಚಿಸುತ್ತವೆ, ಆದರೆ ಕರಿಮೆಣಸು, ಹಿಂಗು, ಹಿಪ್ಪಲಿ ಮುಂತಾದ ಬಲವಾದ ಮಸಾಲೆ ಪದಾರ್ಥಗಳಷ್ಟು ಹೆಚ್ಚು ಪಿತ್ತವನ್ನು ಈ ಸೌಮ್ಯ ಮಸಾಲೆಗಳು ಪಿತ್ತನ ಜಾಸ್ತಿ ಹೆಚ್ಚಿಸೋದಿಲ್ಲ. ಹಾಗಾಗಿ ಇವುಗಳನ್ನು ನಾವು ಜೀರ್ಣಕ್ರಿಯೆ ಹೆಚ್ಚಿಸಲು ಉಪಯೋಗಿಸಬಹುದು. ಜೀರ್ಣಶಕ್ತಿ ಕಡಿಮೆ ಇದ್ದು ಪಿತ್ತವನ್ನು ಹೆಚ್ಚಿಸಬಾರದು ಅಂದರೆ ಸೋಂಪು, ಜೀರಿಗೆ ಮುಂತಾದ ಸೌಮ್ಯ ಮಸಾಲೆ ಪದಾರ್ಥಗಳ ಜೊತೆಗೆ ಕಹಿ ಗಿಡಮೂಲಿಕೆಗಳು ಅಂದರೆ ಅಮೃತ ಬಳ್ಳಿ, ಬೇವು, ಕರಿಬೇವಿನ ಎಲೆಗಳು, ಅರಿಶಿನ ಮುಂತಾದ ಕಹಿ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಕೊಡಲಾಗುತ್ತೆ. ಕಹಿ ರುಚಿ ಪಿತ್ತದೋಷವನ್ನು ಸಮತೋಲನಗೊಳಿಸುತ್ತೆ, ಪಿತ್ತನ ಜಾಸ್ತಿ ಮಾಡೋದಕ್ಕೆ ಬಿಡೋದಿಲ್ಲ. ಕಹಿ ರುಚಿಯು ವಾಯು ಮತ್ತು ಆಕಾಶ ಮಹಾಭೂತಗಳಿಂದ ಮಾಡಲ್ಪಟ್ಟಿರುವಂಥದ್ದು. ಸೌಮ್ಯವಾದ ಮಸಾಲೆಗಳ ಜೊತೆಗೆ ಕಹಿ ಗಿಡಮೂಲಿಕೆ ಬಳಸಿದರೆ ಅದು ಸ್ವಲ್ಪ ಗಾಳಿಯೊಂದಿಗೆ ಬೆಂಕಿಯನ್ನು ಬಳಸುವಂತೆ ಆಗುತ್ತದೆ. ಈ ಸಂಯೋಜನೆಯು ದೇಹದಲ್ಲಿ ಉಷ್ಣತೆ ಜಾಸ್ತಿ ಮಾಡದೇ ಜೀರ್ಣಕ್ರಿಯೆ ಶಕ್ತಿಯನ್ನು ಹೆಚ್ಚಿಸಲು ಬಹಳ ಉಪಾಯಕಾರಿ. ಜೀರ್ಣಕ್ರಿಯೆ ಶಕ್ತಿ ಜಾಸ್ತಿ ಮಾಡಲು ಇನ್ನೊಂದು ವಿಧ ಅಂತಂದರೆ ಈ ಹಿಪ್ಪಲಿ, ಶುಂಠಿ ಮುಂತಾದ ಮಸಾಲೆ ಪದಾರ್ಥಗಳಿದೆ ಅವುಗಳನ್ನು ಒಂದು ಚಮಚ ತುಪ್ಪದ ಜೊತೆಗೆ ಕೊಡೋದು. ಅಂದರೆ 1-2 ಗ್ರಾಂ ಶುಂಠಿ ಚೂರ್ಣನ 1/2 ಚಮಚ ತುಪ್ಪದ ಜೊತೆ ಕೊಡೋದು. ತುಪ್ಪ ಪಿತ್ತದೋಷನ ಸಮತೋಲನಗೊಳಿಸುತ್ತದೆ. ಪಿತ್ತದೋಷ ಸಮತೋಲನಕ್ಕಾಗಿ ಉಪಯೋಗಿಸುವಂಥ ಎಲ್ಲ ಪದಾರ್ಥಗಳಲ್ಲಿ ತುಪ್ಪ ಅತ್ಯುತ್ತಮ ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ಸಂಯೋಜನೆಯು ಪಿತ್ತದೋಷವನ್ನು ಉಲ್ಬಣಗೊಳಿಸದೆಯೇ ದೇಹದ ಉಷ್ಣತೆಯನ್ನು ಹೆಚ್ಚಿಸದೆಯೇ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನೊಂದು ವಿಧಾನ ಅಂತಂದರೆ ಹಿಪ್ಪಲಿ, ಶುಂಠಿ ಮುಂತಾದ ಮಸಾಲೆ ಪದಾರ್ಥಗಳನ್ನು ಹಾಲಿನೊಂದಿಗೆ ಬೆರೆಸಿ ಕುದಿಸಿ ಫಿಲ್ಟರ್ ಮಾಡಿ ಉಪಯೋಗಿಸುವಂಥದ್ದು. 1/2 ಚಮಚ ಹಿಪ್ಪಲಿ ಚೂರ್ಣ ಅಥವಾ ಶುಂಠಿ ಚೂರ್ಣನ 1/2 ಕಪ್ ಹಾಲಿಗೆ ಹಾಕಿ ಅದನ್ನು ಕುದಿಸಿ ಅದನ್ನು ನಂತರ ಫಿಲ್ಟರ್ ಮಾಡಿ ಆ ಹಾಲನ್ನು ಕುಡಿದ್ರೆ ಹಾಲು ಪಿತ್ತನ ಕಡಿಮೆ ಮಾಡುತ್ತೆ, ಆದರೆ ಈ ಶುಂಠಿ, ಹಿಪ್ಪಲಿ ಮುಂತಾದವು ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಯಾರಲ್ಲಿ ಶುಂಠಿ, ಹಿಪ್ಪಲಿ ಮುಂತಾದ ಉಷ್ಣಗಳನ್ನು ತಗೊಳ್ಳೋಕ್ಕೆ ಆಗೋದಿಲ್ಲ ಅಂಥವರು ಕೂಡ ಹಾಲಿನೊಂದಿಗೆ ಅಂಥ ಕಾಂಬಿನೇಷನ್ ಮಾಡಿದಾಗ ಅವರು ಜೀರ್ಣಶಕ್ತಿನ ವರ್ಧಿಸ್ಕೊಳ್ಬಹುದು. ಈ ವಿಧಾನಗಳನ್ನು ಹೊರತುಪಡಿಸಿ 1-2 ವಾರಗಳವರೆಗೆ ಆಹಾರದ ಪ್ರಮಾಣವನ್ನು 25% ಕಡಿಮೆ ಮಾಡೋದು ಅಥವಾ ಉಪವಾಸ ಮಾಡೋದು ಅಥವಾ ದಿನದಲ್ಲಿ 1 ಹೊತ್ತು ಊಟ ಮಾಡದೇ ಇರೋದು, ಈ ಎಲ್ಲ ವಿಧಾನಗಳು ಕೂಡ ದೇಹದಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಬಹಳ ಸಹಾಯಕಾರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಆಯುರ್ವೇದದ ಬಗ್ಗೆ ಮತ್ತಷ್ಟು ಹೆಚ್ಚು ಮಾಹಿತಿ ತಿಳಿದುಕೊಳ್ಳಲು easyayurveda.com ಗೆ ಭೇಟಿ ನೀಡಿ. ನಮಸ್ಕಾರ.